नमस्ते वीक्षकरे, जनधनी विशेष कार्यक्रम के स्वागत। नानु नीति वेणुगौड़ वीक्षकरे, नम ई जनधनी कार्यक्रम विशेषवागि जनर परवादंत काळजियना मत्तु समाज के ओंदोळ्ळे संदेशवन्न नीडबेकु अन्नुवंत कारणक्के जवाबदारियुत माध्यमवागि नम्म जवाबदारियन्न निर्वहिसबेकु अन्नुवंत कारणक्के नावु ई कार्यक्रमवन्न प्रारंभ माडिरोदु। एल्लि समस्ये आग्ता इदेयो, एल्लि अन्याय आग्ता इदेयो, एल्लि समस्येयन्न अन्यायवन्न एदुरिसिकोंडु जन कूतिद्दारो अल्लिन समस्येगळन्न बगेहरिसुवंत योजने जारी बरता है कारण जन समाज अभिवृद्धि आगे राज्य अभिवृद्धि आगे देश अभिवृद्धि आगे अंत आ योजने बड़स्कु अधिकारी शासक सचिव अंद्रे जनप्रतिनिधि अभिवृद्धि आगे अद याको योजने हल्ले हिड़बिटे जन रीचे आगे जन अन्याय आगे एो बारी नम सरकारी अधिकारी अन्यायकू नम जनप्रतिनिधि अन्यायकू कूड़ा और परवा ध्वनि एति न्याय दुरकसिकलसवन निम्म टीवी फाइव माता है समस्या एदराता है यार समस्या एदरस्ता यार समस्या आगता है नोड़ता हमण ಇದು ಬಿಡಿಎ ಕರ್ಮಕಾಂಡಕ್ಕೆ ಬೀದಿಗೆ ಬಿದ್ದ ಸಾವಿರಾರು ಜನರ ಬದುಕಿನ ಕಥೆ ಮತ್ತು ವ್ಯಥೆ ಇತ್ತ ಜನರಿಗೆ ಜಮೀನು ಇಲ್ಲ ಅತ್ತ ಪರಿಹಾರನೂ ಇಲ್ಲ ಆದಾಯವಿಲ್ಲದೆ ಪರದಾಡ್ತಾ ಇದ್ದಾರೆ ಅಲ್ಲಿನ ಜನರು ದನ ಕರು 10000 ಕ್ಕೂ ಹೆಚ್ಚು ಕುರಿ ಮೇಕೆಗಳಿಗೂ ಕೂಡ ಮೇವಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಯಲಹಂಕ ತಾಲೂಕಿನಲ್ಲಿ ಸಮಸ್ಯೆ ಕೇಳೋರು ಯಾರು ಇಲ್ವಾ ಅನ್ನೋ ಅನುಮಾನ ಕೂಡ ನೋಡಿ ಬಿಡಿಎ ಕರ್ಮಕಾಂಡಕ್ಕೆ ಸಾವಿರಾರು ಜನರ ಬದುಕು ಇವತ್ತು ಬೀದಿಗೆ ಬಿದ್ದಿದೆ ಯಾರೊಬ್ಬರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೊಬ್ಬರು ಇದರ ಬಗ್ಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮುನ್ನೆಲೆಗೆ ಬರ್ತಾ ಇಲ್ಲ ಯಾರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಾದಂತ ವರ್ತನೆಯನ್ನ ಮಾಡುತ್ತಿದ್ದಾರೆ ಹೊರತು ಇಲ್ಲ ನಾವು ಸರಿ ಮಾಡ್ಕೊಳ್ತೀವಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಜನರಿಗೆ ಮೋಸ ಆಗ್ತಾ ಇದೆ ಅವರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಅಂತ ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಯಾರು ತಲೆನೂ ಕೆಡಿಸಿಕೊಳ್ತಾ ಇಲ್ಲ ಇತ್ತ ಗಮನನು ಕೊಡ್ತಾ ಇಲ್ಲ ನೋಡಿ ಬಿಡಿಗೆ ಯಾಕಿರೋದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರೀತೀವಿ ನಾವು ಇದು ಅಭಿವೃದ್ಧಿ ಆಗಬೇಕು ಇದರಿಂದ ಸರ್ವನಾಶ ಆಗೋ ಕೆಲಸ ಆಗಬಾರದು ಇವತ್ತು ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ ಅಂತಂದ್ರೆ ಅವರ ಕನಸುಗಳು ಅವರ ಜೀವನ ಎಲ್ಲವೂ ಕೂಡ ಹಾಳಲ್ವಾ ಅಲ್ಲಿ ಜನರು ಹಿಡಿಶಾಪ ಹಾಕೊಂಡು ಕೂತಿದ್ದಾರೆ ಈ ಅಧಿಕಾರಿಗಳಿಗೆ ಏನು ಇವು ಸಮಸ್ಯೆ ಯಾಕೆ ತೊಂದ್ರೆ ಮಾಡುತ್ತಿದ್ದಾರೆ ಜನರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಏನು ಎತ್ತ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಅಲ್ಲಿನ ಜನಪ್ರತಿನಿಧಿಗಳನ್ನು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ ನೋಡಿ 17 ಹಳ್ಳಿಗಳ 3546 ಎಕರೆ ಭೂಸ್ವಾಧೀನವನ್ನ ಮಾಡ್ಕೊಂಡಿದೆ ಬಿಡಿಎ ಆಯ್ತಾ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡೋಕೆ ಭೂಸ್ವಾಧೀನ ಆಗಿದೆ ಭೂಸ್ವಾಧೀನ ಬಳಿಕ ರೈತರಿಗೆ ಪರಿಹಾರವನ್ನ ನೀಡದೆ ಸುಮ್ಮನಾಗಿಬಿಟ್ಟಿದೆ ಬಿಡಿಗೆ ಯಾವ ಸರ್ಕಾರ ಬಂದ್ರೂನು ಅಲ್ಲಿನ ಜನರು ಗೋಳು ಮಾತ್ರ ಕೇಳೋರೇ ಇಲ್ಲ 2013 ರಲ್ಲಿ ಪರಿಹಾರದ ಭರವಸೆಯನ್ನ ನೀಡಿದ್ರು ಆದ್ರೂ ಕೈ ನೇತೃತ್ವದ ಸರ್ಕಾರ ಅದನ್ನ ಹುಸಿ ಮಾಡ್ತು ಬಿಜೆಪಿ ನೇತೃತ್ವದ ಸರ್ಕಾರ ಬಂದಾಗ್ಲೂ ಸಮಸ್ಯೆ ಬಗೆಹರಿಲಿಲ್ಲ ಜನರ ಹಿತ ಕಾಯದೆ ಸುಮ್ಮನಾಗಿದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ 2023 ಜುಲೈ 12 ರಂದು ಶಿವರಾಮ್ ಕಾರಂತ ಬಡಾವಣೆಗೆ ಭೇಟಿ ನೀಡಿದ್ರು ಡಿಕೆಶಿ ಅವರು ಆಗ ಭರವಸೆ ನೀಡಿದ್ರು ಈಗ ಭರವಸೆ ನೀಡಿ ಸುಮ್ಮನಾಗಿಬಿಟ್ಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇವರು ಬೆಂಗಳೂರು ಡೆವಲಪ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇದು ಕನಸಿನ ಯೋಜನೆ ಇದು ಕನಸಿನ ಸೂರು ಮತ್ತೊಂದು ಇನ್ನೊಂದು ಅಂತ ಹೇಳ್ಕೊಂಡು ಯಾರಿಗೆ ಇಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ ಯಾರ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಯಾರ್ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ ರೈತರ ದಾರಿ ತಪ್ಪಿಸ್ತಾ ಇದ್ದಾರೆ ರೈತರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ 2013 ಕತೆ ಸ್ವಾಮಿ ಇದು 2013 ಅಲ್ಲಿ ಭರವಸೆ ಕೊಡ್ತಾರಂತೆ ಇಲ್ಲ ನಿಮ್ಮ ಜಮೀನೆಲ್ಲ ವಶ ಮಾಡ್ಕೊಂಡು ಬಿಟ್ಟಿದೀವಿ ಅಲ್ವಾ ನಿಮಗೆ ಪರಿಹಾರ ಕೊಟ್ಬಿಡ್ತೀವಿ ಕೊಟ್ಬಿಡ್ತೀವಪ್ಪ ನೀವು ಭೂಮಿ ಕೊಟ್ಬಿಡಿ ನೀವು ಎಷ್ಟು ಅನ್ಕೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿ ಬೆಲೆ ಕೊಟ್ಬಿಡ್ತೀವಿ ಅಂತ ಪಂಗನಾಮ ಹಾಕಿಬಿಟ್ಟಿದ್ದಾರೆ ಪಪ್ಪ ಅಲ್ಲಿನ ರೈತರು ಏನೋ ಯೋಜನೆಗಳನ್ನು ಇಟ್ಕೊಂಡಿರ್ತಾರೆ ಇಲ್ಲ ದುಡ್ಡು ಬರುತ್ತೆ ಮಗಳು ಮದುವೆಗಾಗುತ್ತೆ ಇಲ್ಲ ಮಗನ ವಿದ್ಯಾಭ್ಯಾಸಕ್ಕಾಗುತ್ತೆ ಮಗ ಏನೋ ದುಡ್ಡು ಕೇಳ್ತಾ ಇದ್ದ ಯಾವುದೋ ಬಿಸ್ನೆಸ್ ಮಾಡಬೇಕು ಅಂತ ಅದಕ್ಕಾಗುತ್ತೆ ಅಥವಾ ಇಲ್ಲಿ ಬಂದಿದ್ದ ದುಡ್ಡಲ್ಲಿ ಇನ್ನೊಂದೆಲ್ಲೋ ಕಡೆ ಸೈಟ್ ತಗೋಬಹುದು ಜಮೀನು ತಗೋಬಹುದು ಈ ತರದೊಂದಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಸಾಮಾನ್ಯ ವರ್ಗದವರು ಮಧ್ಯಮ ವರ್ಗದವರು ಬಡವರ್ಗದವರದು ಇದೆ ಅಲ್ವೇನ್ರಿ ಆಸೆ
ಏನೋ ಒಂದ ಕಡೆ ಮಾರಿದ್ರು ಇನ್ನೊಂದು ಕಡೆ ತಗೋಬೇಕು ಚೆನ್ನಾಗಿರಬೇಕು ಮಕ್ಕಳಿಗೆ ಒಳ್ಳೆದಾಗಬೇಕು ಅನ್ನೋದಲ್ವಾ ಆಸೆ ಅದನ್ನೇ ಇವರು ಇಲ್ಲಿ ಬಳಸಿಕೊಂಡಿದ್ದಾರೆ ನೋಡಿ 17 ಹಳ್ಳಿಗಳ 3546 ಎಕರೆ ಭೂಸ್ವಾಧೀನನ ಮಾಡ್ಕೊಂಡಿದೆ ಅಂತ ಬಿಡಿಯ 17 ಹಳ್ಳಿಗಳದು ಶಿವರಾಮ ಕಾರಂತ ಬಡವಣೆ ನಿರ್ಮಾಣ ಮಾಡೋದಕ್ಕಂತ ಈ ಭೂಸ್ವಾಧೀನವನ್ನ ಮಾಡ್ಕೊಂಡಿರೋದು ಭೂಸ್ವಾಧೀನ ಬಳಿಕ ರೈತರಿಗೆ ಪರಿಹಾರ ನೀಡಬೇಕಲ್ವಾ ನಿಮಗೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾನೆ ಅವರ ಜಮೀನನ್ನ ನೀವು ಇಸ್ಕೊಂಡಿರೋದು ಅವರ ಜಮೀನನ್ನ ನೀವು ಕಸ್ಕೊಂಡಿರೋದು ಅವರ ಜಮೀನನ್ನ ನೀವು ಕಬಳಿಸಿರೋದು ಈಗ ದುಡ್ಡೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಇನ್ನೇನ್ ಹೇಳಕಾಗುತ್ತೆ ದುಡ್ಡು ಕೊಡ್ ತಗೊಂಡಿದ್ದೀರಾ ಅಂತ ಹೇಳಕಾಗುತ್ತಾ ಕಬಳಿಸಿದ್ದೀರಾ ಅಂತಾನೆ ಹೇಳಬೇಕು ತಲೆ ಮೇಲೆ ಕೈ ಇಟ್ಟಿದ್ದೀರಾ ಅಂತಾನೆ ಹೇಳಬೇಕು ಮೋಸ ಮಾಡಿದ್ದೀರಾ ಅಂತಾನೆ ಹೇಳಬೇಕು ಅದನ್ನ ಮಾಡಿದ್ದಾರೆ ಪಾಪ ರೈತರು ಕಾಯ್ಕೊಂಡು ಕೂತಿದ್ದಾರೆ ಇವತ್ತೆಲ್ಲ ನಾಳೆ ನಮಗೆ ಜಮೀನ್ ಸಿಗುತ್ತೆ ಇವತ್ತೆಲ್ಲ ನಮಗೆ ನಾಳೆ ಪರಿಹಾರ ಸಿಗುತ್ತೆ ಅಂತ ಆದ್ರೆ ಯಾವ ಅಧಿಕಾರಿಗಳು ಕೂಡ ಇದು ತಲೆ ಕೆಡಿಸಿಕೊಂಡಿಲ್ಲ ಇನ್ನು ಇದು ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದೆ ಡಿಕೆ ಶುಕುಮಾರ್ ಅವರ ಗಮನಕ್ಕೆ ಬಂದಿದೆ ಡಿಸಿಎಂ ಅವರ ಗಮನಕ್ಕೆ ಡಿಸಿಎಂ ಗಮನಕ್ಕೆ ಬಂದಿದೆ ಅಂದ್ರೆ ಸಿಎಂ ಗಮನಕ್ಕೆ ಬರಲ್ವಾ ಅಲ್ಲಿನ ಸಚಿವರು ಅಲ್ಲಿನ ಶಾಸಕರ ಗಮನಕ್ಕೆ ಬರಲ್ವಾ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಈಡೇರ್ಸಕ್ಕೆ ಆಗಲ್ಲ ಅಂತ ಅಂದ ಮೇಲೆ ಭರವಸೆ ಯಾಕೆ ಸ್ವಾಮಿ ಕೊಡ್ತೀರಾ ಬೀದಿಯಿಂದ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಯಾವುದೇ ರೈತರನ್ನ ಕುಂಸಿ ಯಾವುದೇ ಅಧಿಕಾರಿಗಳು ಮಾತಾಡಿಲ್ಲ ಯಾವುದೇ ರಾಜಕಾರಣಿಗಳು ಮಾತಾಡಿಲ್ಲ ಯಾವುದೇ ಲೀಡರ್ಗಳಿಗೆ ಯಾವುದೇ ಬೆಲೆ ಇಲ್ಲ ಕೇಳಕ್ಕೋದ್ರೆ ದಬ್ಬಾಳಿಕೆ ಕೇಸು ಕಂಪ್ಲೇಂಟ್ ಎಫ್ಐಆರ್ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಜಾಗ ನಮ್ಮದು ಅವರು ಡೈರೆಕ್ಷನ್ ಇದು ಸೋ ಇಲ್ಲಿನ ಸಾಧಕ ಬಾಧಕ ಇಲ್ಲಿನ ರೈತ ಅವನ ಮುಂದಿನ ಜೀವನ ಏನೋ ಅವನಿಗೆ ಯಾವ ರೀತಿ ಅವನಿಗೆ ಸಾಂತ್ವನ ಹೇಳಬೇಕು ಅವನಿಗೆ ನೆಕ್ಸ್ಟ್ ಯಾವ ರೀತಿ ಅನ್ನೋದು ಯಾವುದೇ ರೀತಿ ಇಲ್ಲ ಅವರ ಹತ್ರ ದಬ್ಬಾಳಿಕೆ ನಿಮಗೆ ಬೇಕಾ ಪಾರ್ಟಿ ಸಿಟಿ ರೇಷನ್ಗೆ ಇದು ಕೊಡಿ ಇಲ್ಲ ಒಂದು ಕೋಟಿ ದುಡ್ಡು ತಗೊಳ್ಳಿ ಎರಡೇ ಆಪ್ಷನ್ ಇಲ್ಲ ಕೋಟಿಗೆ ಬರ್ಕೊಡಿ ಇಲ್ಲ ಪಾರ್ಟಿ ಸಿಟಿ ರೇಷನ್ ತಗೊಳ್ಳಿ ಅದೇ ಬೆಟ್ಟ ಯಾವತ್ತು ಕೊಡ್ತೀರೋ ಅದಕ್ಕೆ ಲಿಮಿಟೇಷನ್ ಇಲ್ಲ ನೀವು ಬರ್ಕೊಟ್ಟ ಮೇಲೆ ಡಾಕ್ಯುಮೆಂಟ್ ಸೂಟ್ನೆ ಮಾಡಿ ಆಮೇಲೆ ನಾವು ಕೊಟ್ಟಿ ಸಹ ನೀವು ತಗೊಬೇಕು ಈ ರೀತಿ ದಬ್ಬಾಳಿಕೆ ಮೇಲೆ ನಡೀತಾ ಇದೆ ಪ್ರಜಾಪ್ರಭುತ್ವ ಇದೆಯಾ ಅನ್ನೋದು ಪ್ರಶ್ನೆ ಆಗಿದೆ ಕಗ್ಗೋಲಕ್ಕೆ ಇದು ಪ್ರಜಾಪ್ರಭುತ್ವದಲ್ಲಿ ಕಗ್ಗೋಲೆ ಆಗ್ತಾ ಇದೆ ಅಗಲ ದರೋಡೆ ಈಗ ಮೊದಲೆಲ್ಲ ಬಿಡಿ ಆಗ್ಬೋದು ಸರ್ಕಾರ ಆಗ್ಬೋದು ಎರಡೂ ಸೇರ್ಕೊಂಡು ಅಗಲ ದರೋಡೆ ಈಗ ಮೊದಲೆಲ್ಲ ನೀವು ಬಿಜೆಪಿ ಸರ್ಕಾರ ಸರಿಯಿಲ್ಲ ವಿಶ್ವನಾಥ್ ಅವರು ತೊಂದರೆ ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾ ಇದ್ರೆ ಈಗ ಡಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅನುಕೂಲ ಮಾಡಿಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ರಾಮಗೌಡಿಂದ ಅನೇಕ ಹೋರಾಟಗಳಾಗಿದೆ ಕೇಶವರಾಜಣ್ಣ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಈಗ ಯಲಂಕಕ್ಕೆ ಬಂದಾಗ ಚುನಾವಣಾ ಸಂದರ್ಭಗಳಲ್ಲಿ ಏನೋ ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳ್ತವ್ರು ಈಗ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಸರ್ ಒಂದೇ ನಾಣ್ಯದ ಎಲ್ಲ ಮುಖಗಳು ನಾವು ಬಿಡಿಎ ಬೇಡ ಅಂತ ಯಾವತ್ತೂ ಹೇಳಲೇ ಇಲ್ಲ ಬಿಡಿಎ ಮಾಡೋದೇ ಆದರೆ ರೈತರ ಜೊತೆ ಮಾತಾಡಿ ಹೆಚ್ಚಿನ ಪರಿಹಾರ ಕೊಡಿ ಅಂತ ನಾವು ಹೋರಾಟ ಮಾಡಿದ್ರೆ ಹೊರತು ಬಿಜೆಪಿ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಸೊ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಅವಾಲನ್ನ ಸ್ಪಂದಿಸ್ತೀರಿ ಹೆಚ್ಚಿನ ಪರಿಹಾರ ಕೊಡ್ತೀರಿ ಅಂತ ಆಶ್ವಾಸನೆ ಕೊಟ್ಟಂಥವ್ರು ಅಧಿಕಾರ ಬಂದ ಮೇಲೆ ಅದೇ ಮುಖವಾಡಗಳನ್ನ ಏನು ಜೆ ಡಿ ಎಸ್ ಕುಮಾರಸ್ವಾಮಿ ಏನು ಮುಂದುವರಿಸಿದ್ರು ಅದನ್ನೇ ಬಿಜೆಪಿ ಮುಂದುವರಿಸಿದ್ರು ಬಿಜೆಪಿ ಏನು ಮುಂದುವರಿಸಿದ್ರು ಕಾಂಗ್ರೆಸ್ ಮುಂದುವರಿಸ್ತಾ ಇದೆ ಒಂದೇ ನಾಣ್ಯದ ಮೂರು ಮುಖಗಳು ಬಿಟ್ಟರೆ ಯಾವುದೇ ರೈತರ ಪರನಿಲ್ಲ ಅಂತ ರಾಜಕಾರಣಿಗಳು ಇಲ್ಲ ಪಕ್ಷಗಳು ಇಲ್ಲ ಈಗ ಬಿಡಿಎ ನಿಮ್ಗೆ ಸ್ಪಂದಿಸ್ತಾ ಇಲ್ಲ ಬಿಡಿಎನೂ ಸ್ಪಂದಿಸ್ತಾ ಇಲ್ಲ ರಾಜಕಾರಣಿಗಳು ಸ್ಪಂದಿಸ್ತಾ ಇಲ್ಲ ಈಗ ಮುಂದೆ ನಿಮ್ಮ ನಡೆ ನಮ್ಮ ನಡೆ ಸಾಯ್ಬೇಕು ಅಷ್ಟೇ ಭಗವಂತನೇ ಕೊಡ್ಬೇಕು ಶಿಕ್ಷೆ ಯಾರು ಈ ಗೃಹ ಹತ್ಯೆಗಳಿಗೆ ಈ ಸಮಸ್ಯೆಗಳಿಗೆ ಈ ನೋವುಗಳಿಗೆ ಇದಕ್ಕೆಲ್ಲ ಒಂದು ಕೊನೆಯಾಗಂತ ಶಿಕ್ಷೆ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಭಗವಂತ ಸರ್ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಬೆಳೆ ಇಲ್ಲ ಇನ್ನೊಂದು ಕಡೆ ಭೂಮಿ ಇಲ್ಲ ನಮ್ಮದು ಪಾಣಿಗಳಲ್ಲಿ ನಮ್ಮದೇ ಭೂಮಿ ನಮ್ಮದೇ ಹೆಸರು ಬರ್ತಾ ಇದೆ ಪೊಸಿಷನಲ್ಲಿ ನಾವಿಲ್ಲ ಒಂದು ಕಡೆ ಎರಡನೇದು ನಮ್ಮ ದನಕರುಗಳಿಗೆ ಮೇವಿಲ್ಲ ಇವತ್ತು ನಾವು ಹೆಂಗೆ ಜೀವನ ಮಾಡಬೇಕಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಪೂರ್ವಕವಾಗಿ ಹೊಸ ಸರ್ಕಾರದ ಮೇಲೆ ತುಂಬ ಆಶಯ ಇಟ್ಕೊಂಡಿದ್ವಿ ಭರವಸೆ ಇಟ್ಕೊಂಡಿದ್ವಿ ಮುಖ್ಯಮಂತ್ರಿಗಳಿಗೆ ಎರಡು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ದನಕರುಗಳಿಗೆ ಮೇವು ಕೊಡಿ ನಮಗೆ ಮಾಶಾಸನ ಕೊಡಿ ರೈತರುಗಳಿಗೆ ನೀವು ಯೋಜನೆ ಮುಗಿಸೋ ತನಕ ನಮಗೆ ಭೂಮಿ ಕೊಡೋ ತನಕ ಶೇರ್ ಕೊಡೋ ತನಕ ಅಂತೇಳಿ ಮತ್ತು ನಮ್ಮ ದನಕರುಗಳಿಗೆ ಮೇವು ಕೊಡಿ ಅಂತಂತೇಳಿ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳಿಗೆ ನಾಲ್ಕು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಎರಡು ಮನವಿಯನ್ನು ಕೊಟ್ಟಿದ್ದೀವಿ ಕಮಿಷನರ್ ಕೊಟ್ಟಿದ್ದೀವಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅರ್ಬನ್ ಡೆವಲಪ್ಮೆಂಟ್ ಕಮಿಷನರ್ ಕೊಟ್ಟಿದ್ದೀವಿ ಯಾರೂ ಕೂಡ ಕಿವಿಗೆ ಹಾಕೋಂತ ಇಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಹಿಂದೆ ನಾವು ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ತೊಲಗಲಿ ಅಂತ ರಾಜ್ಯಾದ್ಯಂತದ ದಲಿತ ಸಂಘರ್ಷ ಸಮಿತಿ ನಾವು ಶ್ರಮ ಹಾಕಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಿದ್ವಿ ಇವತ್ತು ನಮಗೆ ಬರೀ 4-5 ತಿಂಗಳಲ್ಲಿ ನಮಗೆ ಅನ್ನಿಸ್ತಾ ಇದೆ
ಇವರು ಹಿಂದೆ ಹಿಂದೆ ಇದ್ದ ಸರ್ಕಾರಕ್ಕಿಂತ ವ್ಯತಿರಿಕ್ತವಾಗಿ ಏನಿಲ್ಲ ಒಂದೇ ರಾಜ್ಯದ ಎರಡು ಮುಖಗಳು ಕನಿಷ್ಠ ಅವರು ಏನಾದರೂ ಕೇಳಿಸ್ಕಂತ ಇದ್ದರು ಇವರು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲೂ ಕೂಡ ಇಲ್ಲ ಇವರು ಇವತ್ತಿನ ಸರ್ಕಾರದ ಕಾಂಗ್ರೆಸ್ ಸರ್ಕಾರದವರು ಹಾಗಾಗಿ ನಮ್ಮ ಮೇಲೆ ಭರವಸೆ ತಪ್ಪೋಗಿದೆ ಈಗ ನಾಳೆ ನಮ್ಮ ರಾಕೇಶ್ ಟಿಕಾಯತ್ ಅವರು ರಾಷ್ಟ್ರೀಯ ಕಿಸಾನ್ ಮೋರ್ಚಾದ ಅಧ್ಯಕ್ಷರು ಅವರೆಲ್ಲ ಬರ್ತಾ ಇದ್ದಾರೆ ಇದನ್ನು ಒಂದು ರಾಷ್ಟ್ರ ಮಟ್ಟಕ್ಕೆ ತಕೊಂಡೋಗಿ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥ ರೈತರು ದಲಿತರು ಹಿಂದುಳಿದ ವರ್ಗದವರು ಏನು ಈ ರೀತಿಯ ಮೋಸ ಮಾಡ್ತಾ ಹೋದರೆ ನಾವು ಹೆಂಗೆ ಬದುಕೋದು ಬಹುಶಃ ಸ್ವತಂತ್ರ ಬಂದ ಮೇಲೆ ಏನಾದರೂ ಅತಿ ಹೆಚ್ಚು ದೌರ್ಜನ್ಯ ರೈತರ ಮೇಲೆ ನಡೆದಿದೆ ಒಬ್ಬರನ್ನು ಒಕ್ಕಲೆಬ್ಸತಕ್ಕಂಥ ಕ್ರಿಯೆಯಲ್ಲಿ ಆ ಪಾತ್ರ ಒಂದು ದೊಡ್ಡ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಅದು ಶಿವರಾಮ್ ಕಾರಂತ ಬಡಾವಣೆ ಎಷ್ಟು ಅವತ್ತು ಈ ಕ್ಷೇತ್ರ ಶಾಸಕರು ಹೇಳ್ತಿದ್ರು ಸುಪ್ರೀಂ ಕೋರ್ಟ್ ಆದೇಶ ಇದೆ ನಾವು ಪರಿಹಾರ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಪರಿಹಾರ ಕೊಡೋದು ಸುಪ್ರೀಂ ಕೋರ್ಟ್ ಅಲ್ಲ ರಾಜ್ಯ ಸರ್ಕಾರ ನಿಮಗೆ ಬದ್ಧತೆ ರೈತರ ಮೇಲೆ ಕಾಳಜಿ ಮತ್ತು ನಿಮಗೆ ರೈತರ ಮೇಲೆ ಇರತಕ್ಕಂಥ ಬದ್ಧತೆಯನ್ನು ಪ್ರೂವ್ ಮಾಡಬೇಕು ಅಂದರೆ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿ 2013 ಆ್ಯಕ್ಟಲ್ಲಿ ಕೊಡ್ತೀವಿ ಈ ಏಜ್ ನಮಗೆ ರಿಯಲ್ ಎಸ್ಟೇಟಲ್ಲಿ ಸಾವಿರಾರು ಕೋಟಿಗಳನ್ನು ನುಂಗಬೇಕು ಐಷಾರಾಮಿ ಜೀವನ ಸಾಗಿಸ್ಬೇಕು ಬಂಗ್ಲೆಗಳಲ್ಲಿ ಐಷಾರಾಮಿಯಿಂದ ಜೀವನ ಸಾಗಿಸ್ಬೇಕು ಮತ್ತು ವಿಧಾನಸೌಧದಲ್ಲಿ ಮತ್ತು ಒಂದು ಅಧಿಕಾರವನ್ನು ಮುಂದುವರೆಸಿ ಒಂದು ಅಧಿಕಾರದ ದೊಡ್ಡ ಒಂದು ಅವರ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತು ಸಾವಿರಾರು ಕೋಟಿನ ಲೂಟಿ ಮಾಡೋಕ್ಕಾಗಿ ಈ ಒಂದು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ಎಲ್ಲ ಸರ್ಕಾರಗಳು ಹಿಂದೆ BJP ಸರ್ಕಾರ ಇದ್ದಾಗ ನಾವು ನೋಡಿದಾಗ ಈ ಭಾಗದಲ್ಲಿ ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯಗಳು ನಡೀತಿದ್ವು ಆದರೆ ನಾವು ಅನೇಕ ಹೋರಾಟಗಳನ್ನು ಸಹ ಮಾಡಿದ್ವಿ ಮಾಡಿ ಮನವಿಗಳನ್ನು ಕೂಡ ಮಾಡಿದ್ವಿ ಆವಾಗ ಇದ್ದಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು BJP ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಒಂದು ಸಭೆ ಕರೆದು ರೈತರ ಪರವಾಗಿ ಯಾರು ಕೂಡ ಮಾತನಾಡಲಿಲ್ಲ ನಿರಂತರವಾಗಿ ಹೋರಾಟ ಮಾಡಿದ್ವಿ ಒಂದು ಕಡೆ ಇಡೀ ರಾಜ್ಯದಲ್ಲಿ ಒಂದು ಏನು ರೈತರು ದಲಿತರು ಅಲ್ಪಸಂಖ್ಯಾತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ BJPನ ಈ ರಾಜ್ಯದಿಂದ ಕಿತ್ತು ಒಗೆಯಬೇಕಂತಂತೇಳಿ ಈ ಕಾಂಗ್ರೆಸ್ಗೆಲ್ಲ ಬೆಂಬಲ ಕೊಟ್ಟು ಒಂದು ಆಶೀರ್ವಾದ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಹೇಳ್ತಾ ಇತ್ತು ಸಂವಿಧಾನ ಉಳಿಸಬೇಕು ಸಂವಿಧಾನದ ಹಕ್ಕುಗಳಲ್ಲಿ ಜಾರಿಯಾಗಬೇಕು ಈ ದೇಶದಲ್ಲಿ ಈ ಸಮಾಜದಲ್ಲಿ ಸಂವಿಧಾನನೇ ನಮಗೆ ಮುಖ್ಯ ಅಂತಂತೇಳಿ ಹೇಳ್ತಾ ಇದ್ರು ಹೌದು ನಿಜ ಅದು ನಾವು ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲೇ ಈ ದೇಶ ಉಳಿಬೇಕಂತನ್ನೋದು ಕೂಡ ನಮ್ಮ ಜವಾಬ್ದಾರಿ ಕೂಡ ಆದರೆ ರೈತರ ವಿಚಾರ ಬಂದಾಗ ಒಂದಷ್ಟು ಕಾಳಜಿ ಇರಬೇಕಾಯ್ತು ಈ ಸರ್ಕಾರ ಆದರೆ ನಾವು ಕೇಳ್ತಾ ಇರೋದಿಷ್ಟೇ ಏನಿಗೆ BDA 1894 ಬ್ರಿಟಿಷರ ಕಾಲದ ಪರಿಹಾರ ಕೊಡ್ತೀವಿ ಅಂತಂತಂದ್ರೆ ಯಾವ ನ್ಯಾಯ ಸ್ವಾಮಿ ಇದು ಯಾವ ನ್ಯಾಯ ಇದು ಇವತ್ತು ಈ ಭಾಗದಲ್ಲಿ ಎಕರೆ ಸರ್ಕಾರದ ಬೆಲೆ 2 ಕೋಟಿ ಇದೆ 50 ಲಕ್ಷ ಇದೆ ಕೆಲವು ಕಡೆ ಮಾರ್ಕೆಟ್ ವ್ಯಾಲ್ಯೂ ಬಂದು 7 ಕೋಟಿ ಇದೆ ಇವ್ರಿಗೆ ಕೊಡೋದೇನು ಬ್ರಿಟಿಷರ ಕಾಲದ ಪರಿಹಾರ ಗೈಡ್ಲೈನ್ಸ್ ವ್ಯಾಲ್ಯೂ ಬರೀ 20 ಲಕ್ಷ ಎಕರೆಗೆ ಅದಕ್ಕೆ ಸೊಲ್ಯೂಷನ್ 30% ಅಂತ ಹಾಕ್ಕೊಡ್ತಾರೆ 12% ಇಂಟ್ರೆಸ್ಟ್ ಅಂತ ಹಾಕ್ಕೊಡ್ತಾರೆ ಎಲ್ಲ ಸಿಗೋದು 50 ಲಕ್ಷದ ಒಳಗಡೆನೆ ಪ್ರತಿ ಎಕರೆಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಒಂದು ಸೈಟ್ ಬೆಲೆ ಇಲ್ಲ ಈಗ BDA ಅಧಿಕೃತವಾಗಿ ಆದ್ಮೇಲೆ ಬಡಾವಣೆ ಆದ್ಮೇಲೆ ಒಂದು ಸೈಟ್ 80-1 ಕೋಟಿ ಆಗುತ್ತೆ ಆಗುತ್ತೆ ಆದರೆ ಒಂದು ಎಕರೆ ಕೊಡ್ತಕ್ಕಂಥ ಪರಿಹಾರನೇ ಬರೀ 50 ಲಕ್ಷ ಈಗ ಇವರು BDA ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಒಂದು ಸ್ಕ್ವೇರ್ ಫೀಟ್ ಅಡಿಗೆ 3,000 ರೂಪಾಯಿ ನಿಗದಿ ಮಾಡಿದ್ದಾರೆ 3,700 ರೂಪಾಯಿ ನಿಗದಿ ಮಾಡಿದ್ದಾರೆ ಇವತ್ತು 2 ಕೋಟಿ ಆಗುತ್ತೆ ಆದರೆ ಇವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಹಾಕಿ ಸ್ವಾಮಿ ರೈತರಿಗೆ ಒಳ್ಳೆ ಬೆಲೆ ಕೊಡಿ ಯಾಕಂದರೆ ರೈತರು ಈ ದೇಶದ ಬೆನ್ನೆಲು ಬಂತ ಅಂತ ಹೇಳ್ತೀರಾ ಇವತ್ತು 3,546 ಎಕರೆ 17 ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ರೈತರು ಏನಾಗಬೇಕು ಇವತ್ತು ಒಂದು ಬೆಳೆ ಇಲ್ಲ ಇಲ್ಲಿ ಒಂದು ಕಾಳು ರಾಗಿ ಸಹ ಇಲ್ಲಿ ಬೆಳೆಕಾಗಲಿಲ್ಲ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಇವತ್ತು ಓಪನಿಂಗ್ ಆಗಬೇಕಿತ್ತು 2 ದಿನಗಳ ಹಿಂದೆ ಹೌದು BDA ಬಂದು ಡೆಮೊಲಿಷನ್ ಮಾಡಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಸರ್ ಸರ್ ಯಾವುದೇ ಕಾರಣಕ್ಕೂ ಯಾರಿಗೆ ರೈತರಿಗೆ ಆಗಲಿ ಮತ್ತು ಈಗ ಈ ಇದೇನು ಒಂದು ಆಶ್ರಮತ್ರ ಒಂದು ಒಂದು ಕಮ್ಯುನಿಟಿ ಹಾಲ್ ಥರ ಕಟ್ಟಿದ್ದು ಇದು ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡದೇನೆ ಜನಗಳಿಗೆ ತೊಂದರೆ ಕೊಟ್ಟು ಎಲ್ಲಂದರೆ ಅಲ್ಲಿ ಡೆಮೊಲಿಷ್ ಮಾಡೋದು ಹಿಡಿದು ಒಳಗಾಕೋದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು ಇದೆಲ್ಲ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ BDAದವರು ಈಗ ನಮ್ಮ ಜಮೀನು ನಾವೇ ಮಾಲೀಕರಲ್ಲ ಮಾಲೀಕರಲ್ಲ ಸರ್ ನಾವು ಇದ್ರೂ ನಾವು ನಮ್ಮ ಜಮೀನ್ ಹತ್ರ ಬಂದ್ರೂ ಸೆಕ್ಯೂರಿಟಿ ಬಂದು ನಮ್ಮನ್ನು ಓಡಿಸ್ತೇನೆ ಸರ್ ಈಗ ನಿಮ್ಮನ್ನ ಅಥವಾ ರೈತರನ್ನ ವಿಶ್ವಾಸ ತೆಗೆದುಕೊಳ್ಳದೆ ಮಾಡಿ ಅಂತ ಯಾವ ಕಾನೂನು ಹೇಳಲ್ಲ ಯಾವ ಸಂವಿಧಾನನು ಹೇಳಲ್ಲ ಈ ಕಾನೂನು ಏನಾಗ್ತಾ ಇದೆ ಇಲ್ಲಿ ಕಾನೂನು ರೈತರನ್ನ ಇದಕ್ಕೆ ತಗೊಳ್ತಾ ಇಲ್ಲ ಸರ್ ಅವರು ರೈತರು ಅನ್ನೋದು ಅವ್ರಿಗೆ ಇದುವರೆಗೂ ಕರೆದೇ ಇಲ್ಲ ನಮ್ಮನ್ನ ಏನಕ್ಕೂ ವಿಶ್ವಾಸಕ್ಕೆ ತಗೊಂಡಿಲ್ಲ ಏನು ಕೇಳಲೇ ಇಲ್ಲ ಮನವಿ ನಮ್ಮನ್ನ ಕೇಳಾರೇ ಇಲ್ಲ ಸರ್ ಮನವಿ ಈಗ ಈಗ ಒಂದು 20-25 ಮನವಿಗಳು ಕೊಟ್ಟಿದ್ದೀರಿ CM ಕೊಟ್ಟಿದ್ದೀರಿ BDAದವ್ರಿಗೆ ಕೊಟ್ಟಿದ್ದೀರಿ JCC ಕೊಟ್ಟಿದ್ದೀರಿ ಎಲ್ಲರಿಗೂ ಕೊಟ್ಟಿದ್ದೀರಿ ಮನವಿಗಳು ನಮ್ಮನ್ನ ಮನವಿಗಳನ್ನ ಕೇಳೋರೇ ಇಲ್ಲ ಸರ್ ಏನು ಕೇಳಿದೆ ಸರ್ ನಮ್ಮನ್ನ ಏನು ಮಾತಾಡೋಕೆ ಹೋದ್ರೆ ಹಿಡಿದು ಒಳಗಾಕೋದು
ಅಷ್ಟೇ ಕೇಸ್ ಹಾಕೋದು ನಮ್ಮನ್ನ 5 ದಿನ ಜೈಲಲ್ಲಿ ಇಟ್ಟಿದ್ರು ನಮ್ಮ ಜಮೀನಲ್ಲಿ ಪರಿಹಾರ ಕೇಳಿದಕ್ಕೆ ಬೆಳೆ ಇತ್ತು ಬೆಳೆ ಕಟ್ ಮಾಡ್ಕಂತೀರಿ ಅಂತ ಕೇಳಿದಕ್ಕೆ ನಮ್ಮನ್ನ ಹಿಡಿದು ಒಳಗೆ ಹಾಕಿದ್ದಾರೆ ಸರ್ಕಾರ ಬಿಡಿಎ ಬಿಜೆಪಿ ಸರ್ಕಾರ ಸರಿ ಇತ್ತ ಈಗ ಸರಿ ಸರ್ಕಾರ ಎಲ್ಲ ಅವರೇ ಸರ್ ಬಿಡಿಎ ಇದು ಕಾಂಗ್ರೆಸ್ ಒಂದೇ ಬಿಜೆಪಿ ಒಂದೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ನಾನು ಬಂದ್ರೆ ನಿಮಗೆಲ್ಲ ಹೆಲ್ಪ್ ಮಾಡ್ತೀರಿ ಅಂತ ಅವರು ಬಂದ ಮೇಲೆ ಅವರಕ್ಕಿಂತ ಜಾಸ್ತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಇವರು ಎಲ್ಲ ಕಳ್ಳರೇನಾ ಎಲ್ಲ ಕಳ್ಳರೆ सूम्रेडिसकूं शिवराम कारंतर इंपॉर्टेंट पॉइंट्स रस्ते ट्राफिक कंडीशन कड़म आगे बीडी ऐसी जगह ऐडेंटिफाई मूल स्मार्ट आम गवर्नमेंट कांग्रेस पक्ष उल्सलो कांग्रेस पक्ष गेलो अंत संकल्प मतदार कांग्रेस कार्यकर्त नानूंग चुनाव प्रचार के बंद ನೋಡಿ ಚುನಾವಣೆಗಿಂತ ಮುಂಚೆ ಕಲರ್ ಕಲರ್ ಕಾಗೆ ಹಾರಿಸಿದವರು ತುಂಬಾ ಜನ ಇದ್ದಾರೆ ಹಿಂದೆ ಬಿಜೆಪಿ ಅವರು ಅದೇ ಮಾಡಿದ್ದು ಈ ಕಾಂಗ್ರೆಸ್ ಅವರು ಅದೇ ಮಾಡ್ತಾ ಇರೋದು ಜಮೀನನ್ನ ಕಳ್ಕೊಂಡು ಪಾಪ ರೈತರು ಕಂಗಾಲಾಗಿದ್ದಾರೆ ತಾವು ಬೆಳೆದಿರುವಂತ ಬೆಳೆಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಕ್ಕೇನೆ ಜೈಲಿಗೆ ಹಾಕಿದ್ದಾರೆ ಅಂತಂದ್ರೆ ಇನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರನ್ನ ಹೋರಾಟಗಾರರನ್ನ ಮತ್ತು ಜನಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡೋಣ ನೇರವಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡೋಣ ನೋಡಿ ಬಿಡಿಎ ಮಾಡಿರುವಂತ ಎಡವಟ್ಟಿದೆಯಲ್ಲ ಬಿಡಿಎ ಮತ್ತು ರಾಜಕಾರಣಿಗಳು ಜನಪ್ರತಿನಿಧಿಗಳು ಯಾವುದೇ ಪಕ್ಷ ಆಗಿರಬಹುದು ಅದು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಹಿಂದೆ ಇದ್ದ ಸರ್ಕಾರ ಈಗಿರೋ ಸರ್ಕಾರ ಇವರುಗಳು ಮಾಡಿರುವಂತ ಎಡವಟ್ಟಿನಿಂದ ಇವತ್ತು ಎಷ್ಟು ಜನರ ಬದುಕು ಬೀದಿಗೆ ಬಿದ್ದಿದೆ ನೋಡಿ ಇವರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಸ್ಟೇಜ್ ಮೇಲೆ ನಿಂತುಕೊಂಡು ರೈತರು ನಮಗೆ ಬೇಕಾಗಿರೋರು ರೈತರು ನಮ್ಮ ದೇಶದ ಆಸ್ತಿ ರೈತರಿದ್ರೆ ನಾವು ನಮ್ಮ ಸರ್ಕಾರ ರೈತರ ಪರವಾದಂತ ಸರ್ಕಾರ ಅಂತೆಲ್ಲ ಹೇಳ್ತಾರೆ ಯಾವಾಗ ಇವರು ಮುಂದೆ ಮೈಕ್ ಇದ್ದಾಗ ಇವರು ಸ್ಟೇಜ್ ಮೇಲೆ ಇದ್ದಾಗ ಅದರಿಂದ ಕೆಳಗೆ ಇಳಿದ್ರೋ ಮೈಕ್ ಇಲ್ವೋ ಇವರು ಇವರ ಹಿತಾಸಕ್ತಿಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬೇಕು ಯಾವ ರೀತಿ ಉದ್ಧಾರ ಮಾಡ್ಕೋಬೇಕು ಅದನ್ನು ಮಾಡ್ತಾರೆ ಹೇಳಿದ್ರೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಪರಿಹಾರ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರಂತೆ ನೀವು ಭೂಮಿಯನ್ನ ತೆಗೆದುಕೊಳ್ಳಬೇಕಾದ್ರೆ ಅಥವಾ ಇದನ್ನ ನೀವು ಭೂಸ್ವಾಧೀನ ಮಾಡ್ಕೊಳ್ಳಬೇಕಾದ್ರೆ ಯಾವ ಕಾನೂನು ಯಾವುದೇ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಇರಲಿಲ್ವಾ ರೈತರು ಮುಗ್ಧರು ಅನ್ನುವಂತ ಕಾರಣಕ್ಕೆ ಹೆಂಗೆಂಗೆಲ್ಲ ಯಾಮಾರಿಸಿದ್ದಾರೆ ಅನ್ನೋದು ನೋಡಬಹುದು ಇವತ್ತು ಅಲ್ಲಿ ಮಾತನಾಡ್ತಿದ್ದವರು ಹೇಳ್ತಾ ಇದ್ದರು ಈ ಜಮೀನು ಇವತ್ತಿಗೆ ಇವತ್ತಿನ ರೇಟ್ ಗೆ 2 ಕೋಟಿ 5 ಕೋಟಿ 7 ಕೋಟಿ ಹೋಗುತ್ತಂತೆ ಇವರ ಪರಿಹಾರ ಹಣ ಎಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ 20 ಲಕ್ಷ ಅದು ಇದು ಎಲ್ಲ ಸೇರಿ ಒಂದು 50 ಲಕ್ಷ ಕೊಡಬಹುದು ಅಂತ ಹೇಳ್ತಿದ್ದಾರಂತೆ 2 ಕೋಟಿ 5 ಕೋಟಿ 7 ಕೋಟಿ ಎಲ್ಲಿ ಸ್ವಾಮಿ ಒಂದು 50 ಲಕ್ಷ ಎಲ್ಲಿ ಸ್ವಾಮಿ ರೈತರಿಗೆ ಎನ್ನೆಂಗೆ ಯಾಮಾರಿಸ್ತಿದ್ದಾರೆ ಇವರು ಅನ್ನೋದನ್ನ ನೀವು ನೋಡ್ತಾ ಇರಬಹುದು ಪಾಪ ರೈತರು ಹೇಳ್ತಾ ಇದ್ರು ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ ನಮ್ಮ ಬೆಳೆ ಇತ್ತು ಆ ಜಮೀನಲ್ಲಿ ನೋಡೋಕೆ ಅಂತ ಹೋಗಿದ್ವಿ ನಮ್ಮನ್ನು ಜೈಲಿಗೆ ಹಾಕಿಬಿಟ್ರು ನಮ್ಮ ಜಮೀನಿಗೆ ನಾವು ಹೋಗಬೇಕು ಅಂದ್ರೆ ಸೆಕ್ಯೂರಿಟಿಗಳು ಓಡ್ ಓಡ್ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ನೋಡಿ ಎಂಥ ಪರಿಸ್ಥಿತಿಯಲ್ಲಿ ರೈತರನ್ನ ಇಟ್ಟಿದ್ದಾರೆ ಇವರು ಅಂತ ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಹೋರಾಟಗಾರರಾದಂತ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ರಮೇಶ್ ಅವರೇ ಬಹಳ ವರ್ಷಗಳಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ ನೀವು ಹೋರಾಟವನ್ನ ಮಾಡ್ತಾನೆ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಬಂದ ಎಲ್ಲ ಸರಿಯಾಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಯಾಕಂದ್ರೆ ಅವರು ಭರವಸೆಯನ್ನ ಕೊಟ್ಟು ಹೋಗಿದ್ರು ಈಗ ಮತ್ತೆ ಅದೇ ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಯಾರಾದರೂ ಜನಪ್ರತಿನಿಧಿಗಳು ಬಂದು ನೋಡ್ಕೊಂಡು ಹೋಗಿದ್ದು ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗಿದ್ದು ಈ ತರದ ಏನಾದ್ರೂ ಇತ್ತ ಮೇಡಮ್ ಯಾವುದು ಇಲ್ಲ 12ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಈ ಭಾಗಕ್ಕೆ ವಿಸಿಟ್ ಅಂತ ಬಂದಿದ್ರು ಓಕೆ ಬಡಾವಣೆ ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಣೆಗೆ ಅಂತ ಬಂದಿದ್ರು ಓಕೆ ಅಲ್ಲಿ ನಮಗೆ ಯಾರಿಗೂ ಮಾಹಿತಿ ಇಲ್ಲ ನಾವೇ ಹೋಗಿ ಅವರನ್ನ ಭೇಟಿ ಮಾಡಿದ್ವಿ
ಆದ್ರೆ ಅವ್ರ ಗಮನ ಈ ಭಾಗದಲ್ಲಿ ಬರೀ ಬಡಾವಣೆ ಅಲ್ಲದೆ ಐಟಿ ಪಾರ್ಕ್ ಮಾಡೋದ್ರ ಕಡೆ ಇದೆಯ ವಿನಃ ರೈತರ ರೈತರ ಸಮಸ್ಯೆಗೆ ಪರಿಹಾರ ಮಾಡೋ ನಿಟ್ಟಲ್ಲಿ ಯಾವುದು ಕೂಡ ಇಲ್ಲ. ಹಂಗಾಗಿ ನಾವು ಈಗ ಹೊಸ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಮೂರು ಮನವಿಯನ್ನ ನಾಲ್ಕು ಮನವಿಯನ್ನ ಕೊಟ್ಟಿದೀವಿ. ಹೋಮ್ ಮಿನಿಸ್ಟರ್ ಕೊಟ್ಟಿದೀವಿ, ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದೀವಿ, ಚೀಫ್ ಮಿನಿಸ್ಟರ್ಗೆ ಎರಡು ಮನವಿಯನ್ನ ಕೊಟ್ಟಿದೀವಿ, ಕಮಿಷನರ್ ಕೊಟ್ಟಿದೀವಿ, ಬಿಡಿ ಅಧ್ಯಕ್ಷರ್ ಕೊಟ್ಟಿದೀವಿ. ಯಾವುದೇ ರೀತಿಯ ಸ್ಪಂದನೆಗಳಿಲ್ಲ ನಮಗೆ. ತುರ್ತಾಗಿ ಇಲ್ಲಿ ಪರಿಹಾರಕ್ಕಿಂತ ಹೆಚ್ಚಾಗಿ ನಾವು ಈಗ ಬದುಕನ್ನ ನಮ್ಮ ಅಕ್ಷರಶಃ ಬೀದಿಗೆ ಬಂದ್ಬಿಟ್ಟಿದೀವಿ. ಈಗ ಆ ಬೀದಿಗೆ ಬಂದಿದೀವಿ. ನಮಗೆ ನಮ್ಮ ಹಸು ದನ ಕರುಗಳಿಗೆ 3840 ದನ ಹಸುಗಳಿದಾವೆ ಅಂತೇಳಿ ಕಮಿಷನರ್ ಪಟ್ಟಿ ಕೇಳಿದ್ರು, ಪಟ್ಟಿನೂ ಕೊಟ್ಟಿದೀವಿ ಮೇವು ಒದಗಿಸಿ. ಈಗ ನಾವು February 24 ನಮ್ಮ ಯಾವುದೇ ಭೂಮಿ ಈ 3500 ಎಕರೆ ಪ್ಲಸ್ 1300 ಎಕರೆ ಚಿಕ್ಕಮ್ಮಿ 4000 ಎಕರೆಯಲ್ಲಿ ಒಂದು ಹುಲ್ಲುಗರಿಕೆ ಬೆಳೀತಾ ಇಲ್ಲ. ನಮ್ಮ ದನಕರುಗಳಿಗೆ ಹೆಂಗೆ ನಾವು ಮೇವನ್ನು ಒದಗಿಸ್ಬೇಕು, ಅವ್ರನ್ನ ಹೆಂಗೆ ನಾವು ಕಾಪಾಡ್ಕೊಬೇಕು, ನಮ್ಮ ಬದುಕನ್ನು ಕಟ್ಕೊಳ್ಳೋದು ಹೆಂಗೆ, ಜೊತೆಗೆ ನಮ್ಗೆ ಈ ನಾವು ಬದುಕನ್ನು ಸಾಗಿಸೋದು ಹೆಂಗೆ, ನಮ್ಮ ಮಕ್ಕಳ ಮರಿಗೆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸೋದು ಹೆಂಗೆ, ನಮ್ಮ ತಂದೆ ತಾಯಿನ ಆರೋಗ್ಯ ತಪಾಸಣೆಗಳನ್ನ ಮಾಡ್ಕೊಡಿ. ಇವತ್ತು ನಮ್ಮ ಪರಿಸ್ಥಿತಿ ಕೇಳೋರು ಯಾರು? ರಮೇಶ್ ಅವರು, ಈಗ ಕಾನೂನಾತ್ಮಕ ಹೋರಾಟ ಅಂತ ಈಗ ಕೋರ್ಟ್ ಮೆಟ್ಟಿಲಲ್ಲಿ ಇದೆ, ಕೋರ್ಟ್ ಅಲ್ಲಿ ತೀರ್ಮಾನ ಬಂದ್ಬಿಟ್ಟಿದೆ, ಅಷ್ಟು ದುಡ್ಡು ಕೊಡಕ್ಕಾಗಲ್ಲ, ಇಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೆಲವರು ಮಾತಾಡುವಂತ ಸಂದರ್ಭದಲ್ಲಿ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಪರಿಹಾರ ದುಡ್ಡು ಈ ತರದ ವಿಚಾರಕ್ಕೆ ಬಂದಂಗೆ? ಮೇಡಮ್, ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಬಿಡಿಎಗೆ 2013 ಭೂ ಸ್ವಾಧೀನ ಕಾಯ್ದೆ ಅಪ್ಲೈ ಆಗಲ್ಲ. ಬಿಡಿಎ ಸರ್ಕಾರದ ಅಧೀನದಲ್ಲಿಲ್ವಾ? ಇಡೀ ದೇಶಕ್ಕೆ ಒಂದು ಕಾನೂನು ಆದ್ರೆ ಬಿಡಿಎ ಒಂದು ಕಾನೂನು ಯಾಕೆ? ಆತರ ಕಾನೂನು ಏನಾದ್ರೂ ಇದ್ರೆ ಶಾಸನಸಭೆಯಲ್ಲಿ ಆ ಕಾನೂನ ತಿದ್ದುಪಡಿ ಮಾಡೋದಕ್ಕೆ ಅಲ್ವಾ ಇಷ್ಟೊಂದು ಜನ ಕೋಟ್ಯಾಂತರ ಜನ ಆರಿಸಿ ಶಾಸಕ ಇದಕ್ಕೆ ಕಳಿಸಿರೋದು, ಶಾಸಕಾಂಗ ವಿಧಾನಸೌಧ ಕಳಿಸಿರೋದು. ಒಂದು ಶಾಸನವನ್ನ ರೂಪಿಸಿ ಇಮಿಡಿಯೇಟ್ ಆಗಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿ. ಯಾಕೆ ಏನ್ ಬಿಡಿಎ ಅದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನೋ ಅಥವಾ ಬ್ರಿಟನ್ ಡೆವಲಪ್ಮೆಂಟ್ ಅಥಾರಿಟಿನೋ? ನಾವೆತ್ತೆ ಮಾಡ್ಬೇಕಲ್ವಾ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆದ್ರೆ ಅದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿದ್ರೆ ಎಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆ ಕಾಮಗಾರಿ ಆಯ್ತು. KHP ಆನೇಕಲ್ ತಾಲೂಕಲ್ಲಿ 2500 ಎಕರೆ KHP ಮಾಡ್ತಾ ಇದ್ದಾರೆ, ಅದಕ್ಕೆ 50% ರೇಷಿಯೋ ಕೊಡ್ತಾ ಇದ್ದಾರೆ, 20 ಲಕ್ಷ ಗುಡ್ ವಿಲ್ ಕೊಡ್ತಾ ಇದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಆಗ್ತಾ ಇರ್ತಾರಂತದ್ದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆಗೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆದ್ರೂ ಹಾಸನದಲ್ಲಿ ಸಾರಿ ಚನ್ನರಾಯಪಟ್ಟಣದಲ್ಲ ಚನ್ನಪಟ್ಟಣದಲ್ಲಾದ್ರೂ ರಾಮನಗರದಲ್ಲಾದ್ರೂ ಮೈಸೂರಲ್ಲಾದ್ರೂ 9 ಲಕ್ಷ ರೂಪಾಯಿ ಕುಂಟೆ ಒಂದು ಗುಂಟೆಗೆ ಪರಿಹಾರ ಕೊಡ್ತಾ ಇದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೆ ಕಾಮಗಾರಿ ನಡೀತಾ ಇದೆ, ಅಲ್ಲಿ ರೈತರಿಗೆ ಸೂಕ್ತವಾದ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಬೆಂಗಳೂರಲ್ಲೇ ಮೆಟ್ರೋ ನಡೀತಾ ಇದೆ, ಬಾಡಿಗೆದಾರರಿಗೆ ಗುಡ್ ವಿಲ್ ಕೊಟ್ಟು ಅವರನ್ನ ಗೌರವಿತವಾಗಿ ಖಾಲಿ ಮಾಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಿವರಾಮ್ ಕಾರಂತ ಬಡಾವಣೆ ಯೋಜನೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೇಳಿದೆ 40-60 ರೇಷಿಯೋ ರೈತರ ಸಹಭಾಗಿತ್ವದಲ್ಲಿ ಮಾಡಿ ಅಂತ. ಆದ್ರೆ ರೈತರನ್ನ ಜೈಲಲ್ಲಿಟ್ಟು ಇವ್ರು ಕಾಮಗಾರಿಯನ್ನ ಮಾಡ್ತಾರೆ, ನಮ್ಮ ಬೆಳೆಗಳನ್ನ ಕನಿಷ್ಠ ಕಟಾವು ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಡದೆ ನಾವು ಬೆಳೆ ಕಾಪಾಡ್ಕೊಳ್ಳೋಕೆ ನಾವು ಹಗಲು ರಾತ್ರಿ ಕಣ್ಣಲ್ಲಿ ನೀರ್ ಬಿಟ್ಕೊಂಡು ಚಳಿ ಮಳೆಯಲ್ಲಿ ಬೆಳೆದಂತ ಬೆಳೆನ ನಾವು ಕಾಪಾಡ್ಕೊಳ್ತೀವಿ ಅಂತಂದ್ರೆ ನಮ್ಮನ್ನ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದು ಕೇಸ್ ಹಾಕಿ ಜೈಲ್ ಕಳಿಸ್ತಾರೆ. ಈಗ ನಿಮ್ಮ ಶಾಸಕರು SR ವಿಶ್ವನಾಥ್ ಅವ್ರಿಗೆ ಏನ್ ಹೇಳ್ತಾರೆ? SR ವಿಶ್ವನಾಥ್ ಅವರ ಕೂಸೆ ಮೇಡಮ್, ಇದು ಪಾಪದ ಕೂಸಿದು. SR ವಿಶ್ವನಾಥ್ ಅವರ ಪಾಪದ ಕೂಸು. ಅವ್ರು ಫೆಬ್ರವರಿ ಅಷ್ಟೊಂದು ತರಾತುರಿಯಲ್ಲಿ ಪೂಜೆ ಮಾಡಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿರ್ಲ ಅಂದ್ರೆ ನಾವು ಸರ್ವೈಲ್ ಆಗ್ತಿದ್ವಿ. ಅವ್ರಿಗೆ ರೈತರ ಹಿತಾಸಕ್ತಿಗಿಂತ ಬೇರೆ ಹಿತಾಸಕ್ತಿ ಇದ್ದಂಗೆ ಎದ್ದು ಕಾಣ್ತಾ ಉಂಟು ಇಲ್ಲಿ. ಖಂಡಿತ ಮೇಡಮ್, ಇಲ್ಲಿ ಈಗ ನಮಗೆ BDA ಹತ್ರ ಯಾರು ಅರ್ಜಿ ಸಲ್ಲಿಸಿದಾರೆ ಗೊತ್ತಿಲ್ಲ. BDA ಒಂದು ಅಸೆಸ್ಮೆಂಟ್ ಮಾಡ್ಬೇಕಾಯ್ತು, ಡಿಮ್ಯಾಂಡ್ ಅಸೆಸ್ಮೆಂಟ್ ರಿಪೋರ್ಟ್ ತಗೊಂಬೇಕಿತ್ತು. ಎಷ್ಟು ಜನ ಸೈಟ್ಗಳ ಆಕಾಂಕ್ಷಿಗಳಿದ್ದಾರೆ, ಅವ್ರು ಎಷ್ಟು ಜನ ಮನೆ ಇಲ್ದೇವ್ರು ಇದ್ದಾರೆ ಅಂತೇಳಿ ಒಂದು ಡಿಮ್ಯಾಂಡ್ ಅಸೆಸ್ಮೆಂಟ್ ಮಾಡ್ಬೇಕಿತ್ತು. ನಮ್ಗೆಲ್ಲ ಗೊತ್ತಿದೆ, ಈಗ ಕೆಂಗೇರಿಯಲ್ಲಿ ಮಾಡಿರ್ತಕ್ಕಂತ ಅಪಾರ್ಟ್ಮೆಂಟ್ಗಳು ಲಕ್ಷಾಂತರ ಅಪಾರ್ಟ್ಮೆಂಟ್ಗಳು ಖಾಲಿ ಬಿದ್ದಿದ್ದಾವೆ. ಕೆಂಪೇಗೌಡ ಲೇಔಟ್ ಅಲ್ಲಿ ಮೂಲಭೂತ ಸೌಕರ್ಯ ಏನ್ ಸೈಟ್ ಗಳು ಮಾಡಿದರೆ ಮೂಲಭೂತ ಸೌಕರ್ಯ ಇವತ್ತಿಗೂ ಕಲ್ಸಕ್ಕಾಗಿಲ್ಲ, ರೈತರಿಗೂ ಪರಿಹಾರ ಕೊಡಕ್ಕಾಗಿಲ್ಲ. ಅಕ್ಕಾವತಿ ಬಡಾವಣೆಯಲ್ಲಿ ಇವತ್ತಿಗೂ ರಸ್ತೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ.
ಇಲ್ಲಿ 3,000-4,000 ಎಕರೆಯನ್ನ ಲೇಔಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇಲ್ಲಿಗೆ ನೀರೆಲ್ಲಿಂದ ತಗೊಂಬರ್ತೀವಿ ಅಂತ ಹೇಳಿಲ್ಲ. ಈ ಭಾಗದ ಲಕ್ಷಾಂತರ ಗಿಡಗಳನ್ನ ನಾಶ ಮಾಡ್ಬಿಟ್ಟಿದ್ದಾರೆ. ಒಂದ್ ಕಡೆ ರೈತರನ್ನ ಸ್ವತಂತ್ರ ಬಂದಾದ ಮೇಲೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಪಟ್ಟ ರಮೇಶ್ವರ ಒಂದ್ ಸೆಕೆಂಡ್ ಹಾಗೆ ಹೋಲ್ಡ್ ಆನ್ ಅಲ್ಲಿರಿ. ಇನ್ನು ರೈತ ಸಂಘದ ನಾಯಕರಾದಂತ ನಾರಾಯಣ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಕಂಪ್ಲೀಟ್ ಆಗಿ ಅವೈಜ್ಞಾನಿಕವಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಅದೇ ಶಿವರಾಮ್ ಕಾರಂತ. ಯಾಕಂದ್ರೆ ಅಲ್ಲಿ ಬಡಾವಣೆ ನಿರ್ಮಾಣ ಆದ್ರೂ ಮೂಲಭೂತ ಸೌಕರ್ಯದ ಸಮಸ್ಯೆ, ನೀರಿಲ್ಲ, ಇನ್ನೊಂದು ಮತ್ತೊಂದು, ಹೆಂಗೋ ಒಂದು ಮಾಡಬೇಕು, ರೈತರ ಜಮೀನನ್ನು ತೆಗೆದುಕೊಳ್ಬೇಕು, ರೈತರಿಗೆ ಯಾಮರ್ಸ್ಬೇಕು ಅನ್ನೋ ಉದ್ದೇಶದಿಂದ ತರಾತುರಿಯಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಎಲ್ಲ ಪಕ್ಷದವರು ಸೇರಿಕೊಂಡು ಏನೋ ಒಂದು ಮಾಡಿದ್ದಾರೆ. ಈಗ ರೈತರ ಕಥೆಗೇನು ಸರ್, ಪಾಪ ಎಷ್ಟೋ ಜನ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಮಕ್ಕಳ ಭವಿಷ್ಯ ನೋಡ್ಕೊಂಡು ಕೂತಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಎಲ್ಲ ಸರ್ಕಾರಗಳು ಹಿಂಗೆ ಮಾಡ್ಬಿಟ್ರೆ ಅಂತ. ಮೇಡಮ್, ಈಗ ಏನಾಗಿದೆ ಅಂದ್ರೆ, ಯಾವ್ದೇ ಸರ್ಕಾರ ಬಂದ್ರು ರೈತರ ಹೆಣದ ಮೇಲೆ ದುಡ್ಡು ಮಾಡೋದಿದ್ರು. ಒಂದ್ ಸರ್ಕಾರ ಬಂತು ಕೊರೋನಾ ಅಂತ ಹೇಳಿ ರೈತರು ಸಾರ್ವಜನಿಕರ ಮೇಲೆ ದುಡ್ಡು ಮಾಡುತ್ತ, ಒಂದ್ ಸರ್ಕಾರ ಬಂತು ರೈತರ ಹೆಣದ ಮೇಲೆ ದುಡ್ಡು ಮಾಡೋದು. ಇವತ್ತು ನೋಡಿ, ಶಿವರಾಮ್ ಕಾರಂತ್ ಬಡಾವಣೆ ಬ್ಯಾಲ್ಕೆರೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂತ, ಅತಿ ಹೆಚ್ಚು ತೋಟಗಾರಿಕೆ ಮಾಡ್ತಕ್ಕಂತ ಜಾಗ ಇದು. ಈ ಜಾಗದಲ್ಲಿ ತೆಂಗಿನ ಮರಗಳು ಎಲ್ಲ ಕಿತ್ತಾಕಿ ನೀವ್ ಯಾರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಮಾಡೋದೇ ಮಾಡ್ತೀನಿ, ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದಾರೆ. ಇವತ್ತು ಬಿಡಿಯಾದಲ್ಲಿ ಹೆಂಗಿದೆ ಅಂದ್ರೆ, ಬಿಡಿಯ 15 ವರ್ಷ 20 ವರ್ಷ ಆಗಿ ದುಡ್ಡು ಕಟ್ಟಿದ್ರು ಸಾರ್ವಜನಿಕರಿಗೆ ಸೈಟ್ ಕೊಟ್ಟಿಲ್ಲ. ಒಬ್ಬೊಬ್ರು ಬಂದಾಗ ಒಂದೊಂದು ಲೇಔಟ್ ಮಾಡೋದು, ಕೋಟಿ ಗಟ್ಟಲೆ ದುಡ್ಡು ಮಾಡ್ಬೇಕು, ಹೆಸರು ರೈತರದು, ಇವರು ದುಡ್ಡು ಮಾಡೋದು, ದಂಧೆ ಇದು, ಇದೊಂಥರ ದಂಧೆ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಬಿಡಿಯೇನೆ ಬೇಕಾಗಿಲ್ಲ, ಬಿಡಿಯ KHB ಇವೆಲ್ಲ ತೆಗೆದು ಬಿಡ್ಬೇಕು, ತೆಗೆದ್ಬಿಟ್ಟು ಮಾಡ್ಬೇಕು. ಬೆಂಗಳೂರು ಅಭಿವೃದ್ಧಿಗಿಂತ ಇವ್ರಿವ್ರ ಅಭಿವೃದ್ಧಿನ ತುಂಬಾ ಚೆನ್ನಾಗಿ ಮಾಡ್ಕೊಳಂಗ್ ಕಾಣ್ತಾ ಇದೆ. ನೋಡಿ ಮೇಡಮ್, ಇವತ್ತು ಬೆಂಗಳೂರು ಅಭಿವೃದ್ಧಿ ಲೆಕ್ಕ ಹಾಕೊಂಡ್ರೆ BBMP, BDA, KHB ಇವ್ ಏನಿದಾವೆ ಇವೆಲ್ಲ ಪೂರ್ತಿ ಅಧಿಕಾರಿಗಳು ಲೂಟಿ ಹೊಡೆದು ಅಧಿಕಾರಿಗಳು ಕೋಟೆ ಅಂತ ದೇಶ್ವರ ಆಗೋದೇ ಹೊರತು ಸಾರ್ವಜನಿಕರು ಆಗಲ್ಲ, ರೈತರು ಆಗಲ್ಲ. ಇವತ್ತು ಬ್ಯಾಲ್ಕೆರೆಗಿಂತ ಮುಂದೆ 5 ಕಿಲೋಮೀಟರ್ ಹೋದ್ರೆ 4-5 ಕೋಟಿ ಜಮೀನು ಉಳಿತದೆ ಮಾರ್ಕೆಟ್ ರೇಟು. ಆದ್ರೆ ಇವ್ರು ಕೊಡೋದು ಬರೀ ಕೇವಲ 40%, ಬರೀ 1.5 ಕೋಟಿ. ತೆಂಗಿನ ಮರ, ಸೀಬೆ ಗಿಡ, ದ್ರಾಕ್ಷಿ ಗಿಡ, ಸಪೋಟ ಗಿಡ ಎಲ್ಲ ಒಡೆದ್ ಬಿಸಾಕ್ತಾ ಇದಾರೆ. ಎತ್ತು ಸಾಕಿರೋ ಮಕ್ಕಳು ಒಡೆದಂಗ್ ಹೊಡಿತಾ ಇದಾರೆ. ರೈತರಿಗೆ ಏನಾದ್ರು ಕೇಳಕ್ ಹೋದ್ರೆ ತಗೊಂಡೋಗಿ ಟೇಷನ್ ಹಾಕೋದು, ದೌರ್ಜನ್ಯ ಮಾಡೋದು. ಸರ್, ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ? ಯಾಕಂದ್ರೆ ನಿರಂತರವಾಗಿ ಮೇಡಮ್, ಈಗಾಗ್ಲೇ ನಾವು ಹೋರಾಟ ಮಾಡಿದೀವಿ, ಕೇಸ್ಗಳು ಹಾಕ್ಸ್ಕೊಂಡಿದೀವಿ. ನಾವು ಸ್ಟ್ರೈಕ್ ಮಾಡಕ್ ಹೋದಾಗ ಪೊಲೀಸ್ನವರು ನಮ್ಮನ್ನ ಯಲಂಕದಾಗೆ ಅಡ್ಡ ಹಾಕಿ ಅಲ್ಲೇ ನಮ್ಮ ಮೇಲೆ 106 ಕೇಸ್ಗಳು ಹಾಕಿದಾರೆ. ನಮ್ಮ ಮೇಲೆ ನಾವು ಹೋರಾಟ ಮಾಡಬಾರ್ದು ಅನ್ನೋ ತರ ನಮ್ಗೆ ಮಾಡ್ತಾ ಇದಾರೆ ಇವರು. ಹೋರಾಟನೇ ಮಾಡಬಾರ್ದು, ಹೋರಾಟ ಹತ್ತಿಕ್ಕೋದು ಪೊಲೀಸ್ ಕಾನೂನು ಬಳಸ್ಕೊಂಡು. ಇವ್ರು ಏನೇ ಮಾಡಿದ್ರು ನಾವು ಕೇಳಬಾರ್ದು ರೈತರು ಯಾರನ್ನು. ಓಕೆ ಓಕೆ, ಧನ್ಯವಾದ ಸರ್ ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಇಲ್ಲಿನ ರೈತ ಮುಖಂಡರು ಬಹಳ ಆಕ್ರೋಶ ಭರಿತರವಾಗಿ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ರೋಸ್ ಹೋಗಿದ್ದಾರೆ. ಪ್ರತಿಭಟನೆ, ಹೋರಾಟ ಇದೆಲ್ಲವೂ ಮಾಡಿದ್ದಾಯ್ತು, ಕೇಸ್ಗಳು ಬಿದ್ದಿದ್ದು ಆಯ್ತು, ಜೈಲಿಗೆ ಹೋಗಿ ಬಂದಿದ್ದು ಆಯ್ತು, ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ಅವ್ರದೇ ಜಮೀನಿಗೆ ಅವ್ರು ಹೋಗೋದಕ್ಕೆ ಪರ್ಮಿಷನ್ ಇಲ್ಲ, ಬೆಳೆ ಬೆಳೆದಿದ್ದೀವಿ ಆ ಫಸಲು ತಗೊಂತೀವಿ ಬಿಟ್ಬಿಡಿ ಅಂತ ಅಂದ್ರೂ ಅದನ್ನೂ ಬಿಡದೆ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಅಂತ ಅಂದರೆ, ಈ ಪಾಪ ಇನ್ನು ಎಲ್ಲಿಗೆ ಹೋಗ್ತಾರೆ? ಒಟ್ಟು ಇವ್ರು ದುಡ್ಡು ಮಾಡೋದಕ್ಕೆ ಅಥವಾ ಇವರ ಹಿತಾಸಕ್ತಿಗೋಸ್ಕರ ಪ್ರತಿ ಸರ್ಕಾರ ಬಂದಾಗ ಒಂದಲ್ಲ ಒಂದು ಈ ಕಾಮಗಾರಿ ಶುರು ಮಾಡ್ಕೊಳ್ಳೋದು. ಈ BDA ಅವರಂತೂ ಆ ಲೇಔಟು, ಈ ಲೇಔಟು, ಆ ಬಡಾವಣೆ, ಈ ಬಡಾವಣೆ ಅಂತ ಮಾಡೋದು ಏನಕ್ಕೆ ಅಂದರೆ, ಯಾವುದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ದುಡ್ಡಾಗಬೇಕಷ್ಟೇ. 100 ಕೋಟಿ ಪ್ರಾಜೆಕ್ಟ್ಗಳು ರೈತರಿಗೆ ಇಲ್ಲಿ ಯೂಸಿಗೆ ಬರಲ್ಲ ಅಂತ ಅಂದಮೇಲೆ ಇವ್ರು ಯಾಕೆ ಈ ಥರದ ಕೆಲಸಗಳನ್ನು ಮಾಡ್ತಾರೆ? ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು CM DCM ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಈಗಾಗಲೇ DCM DK ಶಿವಕುಮಾರ್ ಅವರಿಗೆ 4-5 ಬಾರಿ ಅರ್ಜಿ ಸಲ್ಲಿಸಿದ್ದಾರೆ. ನೀವು ಎಲೆಕ್ಷನ್ಗಿಂತ ನಿಲ್ಲೋದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಭಾಷಣ ಮಾಡ್ದಂಗಲ್ಲ, ಏನು ಪರಿಹಾರ ಕೊಡ್ತೀವಿ ಅಥವಾ ಏನು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದಷ್ಟು ಬೇಗ ಅದನ್ನು ಬಗೆಹರಿಸ್ಕೊಡಿ. ನಾವು ಕೂಡ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅಲ್ಲಿನ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ನಿಮ್ಮ TV5 ಮಾಡುತ್ತೆ.